ಇದಲ್ಲದೆ ಸತ್ಯಾಗ್ರಹ ತೀರ್ಥ ಶ್ರೀಪಾದಂಗಳವರು ಮಾಡಿರತಕ್ಕಂತಹ ಇನ್ನೂ ಅನೇಕ ವಿಧವಾದಂತಹ ಕಾರ್ಯಗಳಿವೆ. ವೇಣುಸಾಗರ ಅಂತ ಒಂದು ಪ್ರದೇಶ, ಅಲ್ಲಿ ಹೋದಂತಹ ಸಂದರ್ಭದೊಳಗೆ ಇವರು ಸ್ನಾನಕ್ಕೆ ಹೋಗಬೇಕು ಅಂತಂದ್ರೆ ಬಹಳ ಬೆಳಿಗ್ಗೆ ಎದ್ದು ಪ್ರಾಯ ಹೋಗಿದ್ದಾರೆ ಸ್ನಾನಕ್ಕೆ. ಯಾವ ಶಿಷ್ಯರು ಜೊತೆಗೆ ಬಂದಿಲ್ಲ, ಊರಿನ ಮುಖ್ಯ ಪುರೋಹಿತ ಯಾರೋ ಅಲ್ಲಿ ಸಂಕಲ್ಪವನ್ನ ಹೇಳಿ ಸ್ನಾನವನ್ನ ಎಲ್ಲ ಮಾಡಿಸಿ ವಿಧಿ ವಿಧಾನಗಳನ್ನ ಮಾಡುವ ಒಂದು ಕ್ರಮ ಇದೆ. ಆ ಊರಿನ ಪುರೋಹಿತರು ಅವನೂ ಇರಲಿಲ್ಲ. ಇವರು ಹೋಗುವ ಹೊತ್ತಿಗೆ ಏನ್ ಮಾಡಬೇಕು ಅಂತ ಆ ಕಡೆ ಈ ಕಡೆ ನೋಡ್ತಾ ಇರುವಾಗ ಒಬ್ಬ ಬ್ರಾಹ್ಮಣ, ಒಳ್ಳೆ ತೇಜಸ್ವಿಯಾದ ಬ್ರಾಹ್ಮಣ, ಕೈ ಹಿಡಿದುಕೊಂಡು ಕರ್ಕೊಂಡು ಹೋಗ್ತಾರೆ. ಬರ್ರಿ ನಾನು ಮಾಡಿಸ್ತೇನೆ ಅಂತ ಕರೆದುಕೊಂಡು ಹೋಗಿ ಸಂಕಲ್ಪ ಮಾಡಿಸಿ ಸ್ನಾನ ಮಾಡಿಸಿ ಇವರಿಗೆ ಆಶೀರ್ವಾದವನ್ನ ಮಾಡಿ ಅದೃಶ್ಯನ ಸಾಕ್ಷಾತ್ ಪರಮಾತ್ಮನೇ, ಆ ಊರಿನ ದೇವತೆಯಾದಂತಹ ಭಗವಂತನೇ ಬ್ರಾಹ್ಮಣನ ರೂಪದಲ್ಲಿ ಬಂದು ಸಂಕಲ್ಪ ಮಾಡಿಸಿ ಸ್ನಾನ ಮಾಡಿ ಅದೃಶ್ಯನಾಗ್ತಾನೆ ಅಂತನ್ನೋದನ್ನ ವೇಣುಸಾಗರ ಅಂತನ್ನುವ ಪ್ರದೇಶದಲ್ಲಿ ನಡೆದಂತಹ ಕಥೆಯನ್ನು ನಾವು ಕೇಳ್ತೇವೆ. ವಶಿಷ್ಠ ಸಾಗರ ಅಂತ ಮತ್ತೊಂದು, ಆ ಪ್ರದೇಶಕ್ಕೆ ಹೋದ ಸಂದರ್ಭದೊಳಗೆ ಅಲ್ಲಿ ವಿದ್ಯಾಧೀಶರ ತೀರ್ಥರ ಕಾಲದಲ್ಲೇ ಒಂದು ಘಟನೆಯಾಗಿರ್ತದೆ. ಅಲ್ಲಿ ಉಪ್ಪು ನೀರು, ತೌಳು ನೀರು, ಉಪ್ಪುಪ್ಪು ನೀರು ಸುಮ್ಮನೆ ಬಳಕೆ ಮಾಡೋದಷ್ಟೇ ಹೊರತು ಕುಡಿಯೋದು ಅಂದ್ರೆ ಬಹಳ ಕಷ್ಟ. ಆ ಊರಿನವರು ಹೇಗೋ ಅಡ್ಜಸ್ಟ್ ಆಗಿ ಜೀವನವನ್ನ ಸಾಗಿಸ್ತಾ ಇದ್ರು. ಮಠದಿಂದ ಹೋದವರ ಗತಿ ಏನು? ಅದಕ್ಕೆ ಏನ್ ಮಾಡಿದ್ರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು? ಅಲ್ಲಿರತಕ್ಕಂತಹ ಒಂದು ಬಾವಿಯಲ್ಲಿ ರಾಮದೇವರ ತೀರ್ಥಾದಿಗಳನ್ನ ಹಾಕಿ ವಿಶೇಷವಾಗಿ ಅಭಿಮಂತ್ರಣ ಮಾಡಿ ಒಳ್ಳೆ ಸಿಹಿ ನೀರಿನ ಬಾವಿಯನ್ನ ಮಾಡಿಟ್ಟಿದ್ರು. ಅದು ಎಷ್ಟೋ ದಿವಸ ಹಾಗೆ ಆ ಊರಿನ ಜನರಿಗೂ ಉಪಯೋಗ ಮಾಡ್ತಾ ಇತ್ತು. ಇವರು ಹೋಗೋ ಕಾಲದೊಳಗೆ ಮತ್ತೆ ಅದು ಬಹಳ ದಿವಸಗಳಾದದ್ದರಿಂದ ಮತ್ತೆ ಪುನಃ ಅದು ಉಪ್ಪು ನೀರಾಗಿತ್ತು. ಆ ಸಂದರ್ಭದೊಳಗೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ತಮ್ಮ ಹಿರಿಯರಾದ ವಿದ್ಯಾಧೀಶ ತೀರ್ಥರು ಮಾಡಿರತಕ್ಕಂತಹ ಬಾವಿಯನ್ನ ಪುನಃ ಜೀರ್ಣೋದ್ಧಾರ ಮಾಡಿ ಅದನ್ನ ಸಿಹಿ ನೀರಿನ ಬಾವಿಯನ್ನಾಗಿ ಮಾಡಿ ಊರಿನ ಜನರಿಗೆಲ್ಲ ಉಪಯೋಗಿಸುವುದಕ್ಕೆ ಕೊಡುವುದಲ್ಲದೆ ಮತ್ತೆ ಹೊಸದಾಗಿ ನಾಲ್ಕು ಬಾವಿಗಳನ್ನ ಕಟ್ಟಿಸಿ ಊರಿನ ಜನರಿಗೆ ನೀರಿನ ಅನುಕೂಲತೆಯನ್ನ ಮಾಡಿಕೊಡ್ತಾರೆ. ನೋಡಿ ಇವತ್ತು ಏನೇನೋ ಒಂದು ನೂರಾರು ಸ್ಕೀಮ್ಗಳು ಬಂದಿದೆ, ದುಡ್ಡುಗಳು ತಿನ್ನುವುದು, ಅಧಿಕಾರಿಗಳು ವ್ಯರ್ಥವಾಗಿ ದುಡ್ಡನ್ನ ಹಾಳು ಮಾಡ್ತಾರೆ. ಜನರಿಗೆ ಅಲ್ಲಲ್ಲಿ ಇರತಕ್ಕಂತಹ ನಾನಾ ತರಹದ ಕೊರತೆಗಳನ್ನ ತಿಳಿದುಕೊಂಡು ಅವುಗಳನ್ನು ಪೂರ್ಣ ಮಾಡತಕ್ಕಂತಹ ಜವಾಬ್ದಾರಿಯನ್ನ ತಮ್ಮ ತಪೋಬಲದಿಂದ ಮಾಡತಕ್ಕಂತಹ ಮಹಾನುಭಾವರು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಅಂತ ನಾವು ಕಾಣ್ತೇವೆ. ಅಂತಹ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಅದ್ಭುತವಾದಂತಹ ಮಠದ ವೈಭವವನ್ನ ಬೆಳೆಸ್ತಾರೆ. ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಂದಲೇ ವಿಶೇಷವಾಗಿ ಪ್ರವೃತ್ತವಾದಂತಹ ಆ ಶ್ರೀಮಠದ ವೈಭವವನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಮಠದ ವೈಭವವನ್ನ ಬೆಳೆಸ್ತಾರೆ. ಉದ್ದೇಶ ಅನೇಕ. ನಾನಾ ತರಹದ ಶಾಸ್ತ್ರಗಳನ್ನ ಅಧ್ಯಯನ ಮಾಡತಕ್ಕಂತಹ ಪಂಡಿತರು ವಿದ್ವಾಂಸರು ಅವರಿಗೆ ಉಪಜೀವನ ಮಾಡಿಕೊಡಬೇಕು ಅಂತನ್ನೋದು ಒಂದು. ಸಾಮಾನ್ಯ ವೈದಿಕರಿಗೆ ಸಾಮಾನ್ಯವಾದಂತಹ ತಿಳುವಳಿಕೆ ಇದ್ದಂತಹ ಸದಾಚಾರಿಗಳಾಗಿರತಕ್ಕಂತಹ ದೇವರ ಮೇಲೆ ನಿಷ್ಠೆ ಇದ್ದಂತಹ ಜನರಿಗೂ ಬದುಕಿನ ವ್ಯವಸ್ಥೆ ಮಾಡಿಕೊಡಬೇಕು ಅನ್ನೋದು ಎರಡು. ಮೂರನೆಯದಾಗಿ ಇತರ ಜಾತಿಯ ಶೂದ್ರಾದಿಗಳಿಗೂ ಕೂಡ ವೃತ್ತಿಯನ್ನು ಕಲ್ಪನೆ ಮಾಡಿಕೊಡಬೇಕು ಅಂತನ್ನೋದು ಅದು ಉಂಟಾಗ್ಲಿಕ್ಕೆ ಸಾಧ್ಯ ಇದೆ. ನಾವೊಬ್ಬರೇ ರಾಮದೇವರನ್ನ ಹೆಗಲಿನ ಮೇಲೆ ಕರೆದುಕೊಂಡು ಹೋದ್ರೆ ಇವತ್ತಿನ ಕಲಿಯುಗದಲ್ಲಿರತಕ್ಕಂತಹ ಅಜ್ಞಾನಿಗಳಾದ ಜನರಿಗೆ ದೇವರ ಮಹತ್ವ ಗೊತ್ತಾಗೋದಿಲ್ಲ. ಅನಂತ ದೇವತೆಗಳಿಂದ ಯಾವಾಗಲೂ ಸೇವೆಯನ್ನ ತೆಗೆದುಕೊಳ್ಳುವ ಭಗವಂತನಿಗೆ ನಾವು ಎಷ್ಟು ಜನ ಸೇವಕರನ್ನ ಕಿಂಕರರನ್ನ ಮಾಡಿದರೂ ಕಡಿಮೆ ಇದೆ ಅಂತನ್ನೋ ದೃಷ್ಟಿಯಿಂದ ಕನಿಷ್ಠ ಪಕ್ಷ 64 ಜನರನ್ನಾದರೂ ನಾವು ಮಾಡಬೇಕು ಅಂತ ಹೇಳಿ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು 64 ಜನ ರಾಮ ಕಿಂಕರರನ್ನ ರಾಮ ಸೇವಕರನ್ನ ವ್ಯವಸ್ಥೆ ಮಾಡಿ ಕೊಡ್ತಾರೆ. ಆ 64 ಜನರೊಳಗೆ ತಾವು ಒಬ್ಬರನ್ನ ಸೇರಿಸಿಕೊಂಡು 64 ಜನ, 63 ಜನ ಇನ್ನುಳಿದವರು, ತಾವು ಒಬ್ರು ಮೊದಲನೇ ನಂಬರ್ ಸೇವಕರು ಅಂತಂದ್ರೆ ತಾವು. ನಾವು ಬರೀ ರಾಜರು, ನೀವೆಲ್ಲ ಸೇವಕರು ಹೀಗಲ್ಲ. ರಾಮದೇವರು ರಾಜ ನೋಡಿ, ಸತ್ಯಾಭಿನವರ ಕಾನ್ಸೆಪ್ಟ್ ನೋಡಿ, ರಾಮದೇವರು ರಾಜ, ನಾವೆಲ್ಲ ಸೇವಕರು, ಮೊದಲನೇ ಸೇವಕ ನಾನು ಇಷ್ಟೇ. ಹೀಗೆ ಸತ್ಯಾಭಿನವ ತೀರ್ಥರು ಅದನ್ನ ಸೇವಕ ಮಂಡಳಿಯನ್ನ ವ್ಯವಸ್ಥೆ ಮಾಡಿ ಕೊಡ್ತಾರೆ. ತಮ್ಮ ಕಾರ್ಯಭಾರ ಏನು? ರಾಮದೇವರಿಗೆ ಮಂಟಪವನ್ನ ಹಾಕುವಕ್ಕಿಂತಲೂ ಮೊದಲಿಗೆ ಮಂಡಲವನ್ನ ಮಾಡಿ ಸ್ವಚ್ಛವಾಗಿ ಸಾರಿಸಿ ರಂಗೋಲಿಯನ್ನ ಹಾಕತಕ್ಕಂತಹ ಕೆಲಸ ಸತ್ಯಾಭಿನವ ತೀರ್ಥರ ಕೆಲಸ ಅಂತ ಪಾಳಿ ಹಾಕುತ್ತಾರೆ. ರಾಮದೇವರ ಪೂಜೆಗಿಂತಲೂ ಮೊದಲಿಗೆ ಮಂಡಲ ಮಾಡಿ ಗೋಮಯದಿಂದ ಸಾರಿಸಿ
ರಂಗವಲ್ಲಿಯನ್ನ ಹಾಕಿ ರಾಮದೇವರ ಪೂಜೆಯನ್ನ ಮಾಡುವುದಂತೂ ಮುಖ್ಯವಾದ ಕೆಲಸ. ಅದು ಶ್ರೀಪಾದಂಗಳವರು ಮಾಡತಕ್ಕಂತಹ ಕಾರ್ಯ. ಶ್ರೀ ಜಾನಕಿ ಜಾನಿ ಸುಪೂಜನಂಚ. ವಿದ್ಯಾಶೀಷ ವಿಜಯದಲ್ಲಿ ಒಂದು ಕಡೆಗೆ ಈ ಮಾತನ್ನ ಹೇಳುತ್ತಾರೆ. ಇತ್ಯಾದಿ ಅನೇಕ ಕರ್ತವ್ಯಗಳನ್ನ ಶ್ರೀಪಾದಂಗಳವರ ಕರ್ತವ್ಯ ಏನು ಅನ್ನುವುದನ್ನ ಹೇಳುತ್ತಾರೆ. ಪರಮತ ನಿರಾಕರಣ ಪೂರ್ವಕ ಸ್ವಮತ ಸ್ಥಾಪನ ಮಾಡುವುದು, ದುಷ್ಟ ಶಿಕ್ಷಣ, ಶಿಷ್ಟರ ರಕ್ಷಣ, ಧರ್ಮದ ಪರಿಪಾಲನ, ಧರ್ಮದಿಂದ ಬಾಹಿರರಾಗಿ ಅಧರ್ಮವನ್ನ ಅನುಷ್ಠಾನ ಮಾಡತಕ್ಕಂತಹ ದುಷ್ಟ ಜನರಿಗೆ ಸನ್ಮಾರ್ಗವನ್ನ ಉಪದೇಶನ ಮಾಡಿ ಶಾಸನ ಮಾಡತಕ್ಕಂತಹ ಕಾರ್ಯ ಇವುಗಳೆಲ್ಲವೂ ಕೂಡ ಮತ್ತೆ ಶ್ರೀಪಾದಂಗಳವರು ಮಾಡತಕ್ಕಂತಹ ಕಾರ್ಯ ಎಂಬುದಾಗಿ ತಾವು ಸತ್ಯಾಭಿರಮ ತೀರ್ಥ ಶ್ರೀಪಾದಂಗಳವರು ತಾವು ಹೇಳಿಕೊಡುತ್ತಾರೆ. ಸುಮ್ಮನೆ ಕೇಳಿರ್ರಿ, ವೈಭವ ಕಲಿಯುಗದ ಪ್ರಭಾವದಿಂದ ಮತ್ತೆ ಇವತ್ತು ಸ್ವಲ್ಪ ವ್ಯತ್ಯಾಸವಾಗಿರಬಹುದು, ಆದ್ರೆ ಏನಿತ್ತು ಅಂತ ಅನ್ನೋದನ್ನ ನಾವು ಕೇಳಿ ತಿಳಿಯಬೇಕು. ಅದೇ ಒಂದು ವಿಶಿಷ್ಟವಾಗಿರತಕ್ಕಂತಹ ರಾಮದೇವರ ವೈಭವ, ಅನಂತ ವೈಭವ, ಕೇಳಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಯಥಾಶಕ್ತಿಯಾಗಿ ನಾವು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಬೆಳಿಗ್ಗೆ ಇವರು ರಂಗವಲ್ಲಿಯನ್ನ ಹಾಕಿ ಎಲ್ಲ ಮಾಡಿದ ಮೇಲೆ ಯಾರಾದರೂ ಎಣಿಸ್ತಾ ಇದ್ರೆ ಎಣಸ್ರಿ, ಎಷ್ಟಾಗತ್ತೆ ನೋಡೋಣ. 64 ಈಗ ಒಂದಾಯ್ತು, ಯಾರು ಎಣಿಸ್ತೀರಿ? ಎರಡನೇ ಕೆಲಸ ಯಾವ ಹೇಗೆ ನೆನಪಾಗ್ತದೆ ಹಾಗೆ ಹೇಳ್ತೇನೆ. ಎರಡನೇ ಕೆಲಸ ಯಾರದು ಅಂತಂದ್ರೆ, ಮಂಟಪವನ್ನ ಹಾಕತಕ್ಕಂತಹ ಸೇವೆಯನ್ನ ಮಾಡುವಂತಹ ಕೆಲಸದವನು ಬೇರೆ, ಅದೊಂದೇ ಕೆಲಸ ಅವನಿಗೆ, ಏನ್ ಕೆಲಸ ಇಲ್ಲ. ಮಂಟಪ ಹಾಕುವ ಕೆಲಸ ಮಾತ್ರ ಅವನದು, ಮಂಟಪ ಬಿಚ್ಚೋರು ಬೇರೆ, ಮಂಟಪ ಹಾಕುವ ಕೆಲಸ ಮಾತ್ರ ಅವನು. ಅದಕ್ಕಾಗಿ ಒಬ್ಬ, ಎರಡು, ಮೂರು, ಕೇವಲ ದೇವರಿಗೆ ತೊಟ್ಟಲವನ್ನು ಹಾಕಿ ತೊಟ್ಟಲವನ್ನ ಬಿಚ್ಚಿಡುವುದು ಮಾತ್ರ ಕೆಲಸ, ಅದಕ್ಕಾಗಿ ಮತ್ತೊಬ್ಬ, ಅವನಿಗೆ ಬೇರೆ ಏನು ಕೆಲಸ ಇಲ್ಲ. ಅಷ್ಟಕ್ಕಾಗಿ ಅವನಿಗೆ ಪಗಾರ, ಅಷ್ಟಕ್ಕಾಗಿ ಅವನಿಗೆ ಊಟ, ಅಷ್ಟಕ್ಕಾಗಿ ಅವನಿಗೆ ಪಾಠ. ಅವನಿಗೆ ಮಂಟಪದ ಕೆಲಸ ಒಬ್ಬನಿಗೆ, ತೊಟ್ಟಲದ ಕೆಲಸ ಮತ್ತೊಬ್ಬನಿಗೆ, ಮೂರು. ನಾಲ್ಕನೆಯದಾಗಿ, ಇವರು ಸ್ನಾನ ಮಾಡಬೇಕು ಅಂತ ಹೊರಟಾಗ ಇವರಿಗೆ ನೀರು ತಂದು ಕಾಯಿಸಿ ಹಾಕಲಿಕ್ಕೇನೆ ಒಬ್ಬನಿಗೆ ಕೆಲಸ. ನಾಲ್ಕು. ಐದನೆಯದಾಗಿ, ಇವರಿಗೆ ಬಟ್ಟೆಯನ್ನ ತಂದು ಒಣಗಿಸಿ ಬಟ್ಟೆಯನ್ನು ಹಿಂಡಿ ಒಣ ಹಾಕಿ ಇಡುವುದಕ್ಕಾಗಿ ಮತ್ತೊಬ್ಬ. ಎಷ್ಟು? ಐದು. ಆರನೆಯದಾಗಿ, ಇವರಿಗೆ ಗಂಧವನ್ನ ತೆಗೆದುಕೊಡತಕ್ಕಂಥವನಿಗೆ ಗಂಧ ತೆಗೆದುಕೊಡುವುದು, ರಾಮದೇವರಿಗೆ ಗಂಧವನ್ನ ಸಮರ್ಪಣೆ ಮಾಡಿ ಎಷ್ಟು ಬೇಕೋ ಅಷ್ಟು ಗಂಧವನ್ನ ತೆಗೆದು ದೇವರಿಗೆ ಕೊಡುವುದಕ್ಕೆ ಇಬ್ರು ಗಂಧ ತೆಗೆದುಕೊಳ್ಳುವ, ನಂಬರ್ ಒಂದೇ ವ್ಯಕ್ತಿಗಳಿಬ್ರು. ಆ ಕೆಲಸಕ್ಕೆ ಗಂಧವನ್ನ ತೆಗೆದಂತಹ ಕೆಲಸಕ್ಕೇನೆ ಇಬ್ಬರು ವ್ಯಕ್ತಿಗಳು. ಅವರ ಕೆಲಸ ದೇವರಿಗೆ ಗಂಧ ತೆಗೆಯೋದು ಮಾತ್ರ ಅಲ್ಲದೆ ಬ್ರಾಹ್ಮಣರಿಗೆ ಊಟಕ್ಕೂ ಬಡಿಸಬೇಕು. ಅವರು ಗಂಧ ತೆಗೆಯತಕ್ಕಂತಹ ವ್ಯಕ್ತಿಗಳೇ ಬ್ರಾಹ್ಮಣರಿಗೆ ಊಟಕ್ಕೆ ಬಡಿಸಬೇಕು, ಪಂಡಿತರಿಗೆ, ವಿದ್ವಾಂಸರಿಗೆ. ಹೂವು ತೆಗೆಯತಕ್ಕಂತಹ ಕೆಲಸ ಒಬ್ಬನಿಗೆ, ಅವನು ಬ್ರಾಹ್ಮಣರಿಗೆ ಬಡಿಸಬೇಕು. ಹೂಗಾರ ಅಲ್ಲ ಮತ್ತೆ, ಹೂವು ತೆಗೆಯುವ ಬ್ರಾಹ್ಮಣ, ಅವನು ಬ್ರಾಹ್ಮಣರಿಗೆ ಬಡಿಸಬೇಕು. ತುಳಸಿಯನ್ನು ತೆಗೆಯಲಿಕ್ಕಾಗಿ ಇಬ್ಬರು, ಅದರಲ್ಲಿ ವ್ಯವಸ್ಥೆ ಇದೆ. ಪೂಜಾ ಕಲ್ಪಲತಾದಲ್ಲಿ ತುಳಸಿಯನ್ನ ಸ್ನಾನ ಮಾಡೇ ತೆಗೆಯಬೇಕು. ಪುಷ್ಪವನ್ನ ಮೊದಲು ತೆಗೆಯಲಿಕ್ಕೂ ಬರ್ತದೆ, ಆಮೇಲೆ ತೆಗೆಯಲಿಕ್ಕೂ ಬರ್ತದೆ. ತುಳಸಿಯನ್ನ ಮಾತ್ರ ಮೊದಲಿಗೊಮ್ಮೆ ಸ್ನಾನ ಮಾಡೇನೆ ತೆಗೆಯಬೇಕು. ಅತ್ಯಂತ ಶುದ್ಧವಾದ ಸ್ವಚ್ಛವಾದ ಮನೆಯಲ್ಲಿರುವಂತಹ ಮತ್ತೆ ಗಿಡ ಏನೂ ಹೊಲಸಿಲ್ದಿದ್ದಿಲ್ಲ ಅಂತಂದ್ರೆ ಅದೇ ಮಡಿಯಲ್ಲಿ ತೆಗೆದು ಹಾಗೆ ಪೂಜೆ ಮಾಡಬಹುದು. ಸ್ನಾನ ಮಾಡಿ ಮಡಿಯಲ್ಲೇ ತುಳಸಿಯನ್ನು ತೆಗೆದು ಪೂಜೆ ಮಾಡಬಹುದು. ಮಡಿಯಲ್ಲಿ ಬರಲಿಕ್ಕೆ ಆಗೋದಿಲ್ಲ, ದೂರದಲ್ಲಿ ಹೋಗಿ ತುಳಸಿ ತರಬೇಕು ಅಂದ್ರೆ ಎರಡು ಸ್ನಾನ ಮಾಡಬೇಕೇ ಹೊರತು ಸ್ನಾನ ಮಾಡದೆ ತುಳಸಿಯನ್ನು ತೆಗೆಯಬಾರದು. ಹೀಗಾಗಿ ಸ್ನಾನವನ್ನ ಮಾಡಿ ತುಳಸಿಯನ್ನು ತೆಗೆಯುವಂತಹ ಕೆಲಸಕ್ಕೆ ಇಬ್ರು. ಸಂಖ್ಯೆಯನ್ನು ನೀವು ಬರೀತಾ ಹೋಗ್ರಿ, ಎಷ್ಟಾಯ್ತು ಕೊನೆಗೆ ಹೇಳಿ. ಆ ಕೆಲಸಕ್ಕಾಗೇನೆ ಒಬ್ಬರು. ನಿರ್ಮಾಲ್ಯ ವಿಸರ್ಜನೆಯನ್ನ ಮಾಡುವುದಕ್ಕೆ, ದೇವರ ಪೂಜೆಯನ್ನ ಮಾಡುವುದಕ್ಕೆ, ಅಗ್ರೋದಕವನ್ನ ತಂದಿಡತಕ್ಕಂತಹ ಕಾರ್ಯವನ್ನ ಮಾಡುವುದಕ್ಕೆ ಒಬ್ಬನನ್ನು ವ್ಯವಸ್ಥೆ ಮಾಡಿ. ಇವರ ಸ್ನಾನಕ್ಕೆ ದೇವರ ಪಾತ್ರೆಗೆ ಅವರ ಅಭಿಷೇಕಕ್ಕೆ ಬೇರೆ, ಆಚಮನಕ್ಕೆ ಬೇರೆ, ಅರ್ಘ್ಯಕ್ಕೆ ಬೇರೆ, ಪಾದ್ಯಕ್ಕೆ ಬೇರೆ 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 ನೀರುಗಳನ್ನು ಹೇಗೆ ತರಬೇಕೋ ಹಾಗೆ ಮನುಷ್ಯರಿಗೆ ಅರ್ಥಾತ್ ತಮಗೆ ಸ್ನಾನಕ್ಕೆ ಹಾಕುವಂತಹ ವ್ಯಕ್ತಿ ದೇವರಿಗೆ ನೀರು ತರೋ ವ್ಯಕ್ತಿನೂ ಒಬ್ಬರಾಗಬಾರದು, ಅಷ್ಟು ನಿರ್ಮಾಲ್ಯ ಆಗಬಾರದು ಅಂತ ಆ ವ್ಯಕ್ತಿನೇ ಬೇರೆ. ಇವರಿಗೆ ಸ್ನಾನಕ್ಕೆ ಹಾಕುವ ವ್ಯಕ್ತಿ ದೇವರಿಗೆ ನೀರು ತರೋ ಹಾಗಿಲ್ಲ, ಅವನ ಬೇರೆನೆ. ಕೇವಲ ದೇವರ ಕಲಶಾರ್ಚನೆಗೆ ಮಾತ್ರ ನೀರನ್ನ ತಂದು ಇಟ್ಟು ಅವನು ಹೋಗ್ಬಿಡ್ಬೇಕು, ಅವನದೇನ್ ಕೆಲಸ ಇಲ್ಲ. ಅವನು ಇವರಿಗೆ ನೀರು ಹಾಕೋ ಹಾಗಿಲ್ಲ, ಇವರಿಗೆ ನೀರು ಹಾಕಿ ದೇವರಿಗೆ ನೀರು ಕೊಟ್ಟ ಅಂದ್ರೆ ಆ ವ್ಯಕ್ತಿನೇ ನಿರ್ಮಾಲ್ಯ. ಅವನು ಮನುಷ್ಯರಿಗೆ ನೀರು ಕೊಟ್ಟು ದೇವರಿಗೆ ನೀರು ಕೊಡೋ ಯೋಗ್ಯತೆ ಅವನಿಗಿಲ್ಲ ಅಂತ. ಆ ವ್ಯಕ್ತಿನೇ ಬೇರೆ, ಇವನೇ ಬೇರೆ.
ದೇವರಿಗೆ ನೀರು ಕೊಡತಕ್ಕಂತಹ ವ್ಯಕ್ತಿ. ಇವರು ಪ್ರಾತಃ ಕಾಲದಲ್ಲಿ ಎದ್ದು 4:30 ಗಂಟೆಗೆ ಬ್ರಾಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಜಪ ಮಾಡಬೇಕು. ಆ ಪ್ರಣವ ಮಂತ್ರದ ಜಪ, ಅಷ್ಟ ಮಹಾಮಂತ್ರಗಳು, ಸಪ್ತ ದಾಸಪ್ತತಿ ಮಹಾಮಂತ್ರಗಳನ್ನ ಜಪ ಮಾಡಬೇಕು. ಇವರು ಜಪ ಮಾಡುವವರೆಗೆ ಭಾಗವತ ಪುರಾಣವನ್ನು ಹೇಳುವುದಕ್ಕಾಗಿ ಒಬ್ಬ ಪಂಡಿತ, ಅವನದಷ್ಟೇ ಕೆಲಸ. ಇವರು ಜಪಕ್ಕೆ ಪರ ಕುಳಿತರು ಅಂದ್ರೆ ಭಾಗವತ ಪುರಾಣ ಹೇಳಬೇಕು. ಜಪ ಮುಗಿಸಿ ನಿರ್ಮಾಲ್ಯ ವಿಸರ್ಜನೆಯನ್ನು ಪ್ರಾರಂಭ ಮಾಡಿದರು ಅಂದ್ರೆ ಮಹಾಭಾರತವನ್ನು ಹೇಳುವುದಕ್ಕೆ ಒಬ್ಬವ. ನಿರ್ಮಾಲ್ಯ ವಿಸರ್ಜನೆ ಆದ ಮೇಲೆ ಮಧ್ಯದಲ್ಲಿ ಎಲ್ಲ ಅಂದ್ರೆ ಮಧ್ಯಾಹ್ನ ಊಟದ ಕಾಲದಲ್ಲಿ, ಆ ಗ್ರಂಥದ ಸಾಲಿನಲ್ಲಿ ಹೇಳ್ತೇನೆ, ಕ್ರಮ ಪ್ರಕಾರ ಹೇಳ್ತಾ ಇಲ್ಲ. ಮಧ್ಯಾಹ್ನ ಊಟದ ಕಾಲದಲ್ಲಿ ರಾಮಾಯಣವನ್ನು ಹೇಳುವುದಕ್ಕೆ ಒಬ್ಬವ, ಭಾಗವತ ಹೇಳುವುದಕ್ಕೆ ಒಬ್ರು, ಮಹಾಭಾರತ ಹೇಳುವುದಕ್ಕೆ ಒಬ್ರು. ಇದು ಪೂಜಾ ಜಪ ಮತ್ತು ನಿರ್ಮಾಲ್ಯ ವಿಸರ್ಜನೆ ಕಾಲದಲ್ಲಿ, ಊಟದ ಕಾಲದಲ್ಲಿ ರಾಮಾಯಣ ಹೇಳೋದಕ್ಕೇನೆ ಒಬ್ಬನು. ಅವನು ಅಷ್ಟೇ ಕೆಲಸ, ರಾಮಾಯಣವನ್ನು ಪ್ರವಚನ ಮಾಡುದು. ಅದನ್ನು ಶ್ರವಣ ಮಾಡ್ತಾ ಸ್ವಾಮಿಗಳು ಮೇಲಿನ ಮೇಲೆ ಹೇಳ್ತಾ ಇದ್ರು, ಯಾರು ಉಂಡ ಅನ್ನ ಭಾಗವತದ ಚಿಂತನೆಯಿಂದ ಪಕ್ವವಾಗತ್ತೋ ಅವನ ಜನ್ಮ ಸಾರ್ಥಕ ಅಂತ. ಉಂಡ ಅನ್ನ ಹರಟಿ ಹೊಡೆದು ಕರಗಿಸೋಬಾರದು, ಯಾರಿಗೆ ಅವರು ಚಾಷ್ಟಿ ಮಾಡಿ ಕರಗಿಸ್ಲಿಕ್ಕೆ ಹೋಗಬಾರದು. ಭಾಗವತದ ಶ್ಲೋಕಗಳನ್ನು ಅಂದಂದಂದಂದು ಆ ಅನ್ನ ಕರಗಿಸಬೇಕು ಅಂತ ಹೇಳ್ತಾ ಇದ್ರು ನಮ್ಮ ಸ್ವಾಮಿಗಳು. ಆ ಭಾಗವತ ಮಹಾತ್ಮ್ಯದ ಶ್ಲೋಕಗಳನ್ನು ಉದಾಹರಣೆ ಮಾಡಿ, ಹಾಗೆ ಆ ಊಟ ಮಾಡ್ತಾ ಇರುವಾಗಲೇನೆ ರಾಮದೇವರ ಕಥಾ ಕೇಳ್ತಾ ಕೇಳ್ತಾ, ರಾಮದೇವರ ಆದರ್ಶಗಳನ್ನ ಕೇಳ್ತಾ ಊಟ ಮಾಡಿದರೆ ಆ ಊಟದ ಅನ್ನ ಯತ್ ಸೂಕ್ಷ್ಮಂ ತನ್ ಮನಃ, ಅದು ಮನಸ್ಸಿನ ರೂಪದಲ್ಲಿ ಪರಿಣಾಮ ಆಗಬೇಕಲ್ಲ ಅನ್ನ, ಅದು ರಾಮದೇವರ ಆದರ್ಶವನ್ನ ಅನುಸರಣೆ ಮಾಡತಕ್ಕಂತಹ ಮನಸ್ಸಿನ ರೂಪದಲ್ಲಿ ಅನ್ನದ ಪರಿಣಾಮ ಆಗಲಿ ಎನ್ನುವ ದೃಷ್ಟಿಯಿಂದ ರಾಮಾಯಣ ಶ್ರವಣವನ್ನ ಮಾಡ್ತಾ ಊಟ ಮಾಡಬೇಕು ಅಂತ ಹೇಳಿ ಆ ರಾಮಾಯಣ ಶ್ರವಣಕ್ಕಾಗೇನೆ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿ. ಇನ್ನು ಮಧ್ಯಾಹ್ನ ಪೂಜಾ ಕಾಲದಲ್ಲಿ ಪೂಜೆ ಪ್ರಾರಂಭ ಆದ ತಕ್ಷಣ ಋಗ್ವೇದ ಮಂತ್ರ ಪ್ರಾರಂಭವಾಗಿ, ವೇದೇಶ್ ಋಗ್ವೇದ ಏವಚ, ವೇದಗಳಲ್ಲಿ ಶ್ರೇಷ್ಠವಾದದ್ದು ಋಗ್ವೇದ, ಬಹಳ ಶ್ರೇಷ್ಠ, ಬಹಳ ಶ್ರೇಷ್ಠ. ಹೀಗಾಗಿ ಮೊಟ್ಟ ಮೊದಲಿಗೆ ಋಗ್ವೇದ ಮಂತ್ರದಿಂದ ಇವರು ಸ್ನಾನ ಮಾಡಿ ಬಂದ ತಕ್ಷಣ ಅಗ್ನಿಮೀಳೆ ಪುರೋಹಿತೈ ಯಜ್ಞಸ್ಯ ದೇವ ಮೃತ್ಯುಜಂ, ಋಗ್ವೇದ ಪಾರಾಯಣ ಮಾಡುವುದಕ್ಕೆ ಒಬ್ಬ ಪಾರಾಯಣ ಮಾಡಿ ಓಡ್ ಹೋಗ್ತಿದ್ದಿಲ್ಲ, ಮತ್ತೆ ಮಾಡಿ ಅಲ್ಲೇ ಪಕ್ಕಕ್ಕೆ ಸರಿತಾ ಇದ್ದ. ಅದಾದ ತಕ್ಷಣ ಆ ಋಗ್ವೇದದ ಕೆಲವು ಮಂತ್ರಗಳನ್ನ ಪಠನ ಮಾಡಿದ ಮೇಲೆ ಯಜುರ್ವೇದಗಳ ಭಾಗ. ಹೀಗೆ ಪೂಜಾ ಕಾಲದಲ್ಲಿ ಋಗ್ವೇದ ಹಾಗೂ ಯಜುರ್ವೇದಗಳ ಪಾರಾಯಣ ಮಾಡುವುದಕ್ಕೆ ಬೇರೆ ಬೇರೆ, ಋಗ್ವೇದ ಪಾರಾಯಣಕ್ಕೆ ಬೇರೆ, ಯಜುರ್ವೇದ ಪಾರಾಯಣಕ್ಕೆ ಒಬ್ಬ ಬೇರೆ. ದೇವರನ್ನು ಭುಜಂಗಿಸುವ ಕಾಲದಲ್ಲಿ ಸಾಮವೇದ ಪಾರಾಯಣವನ್ನು ಮಾಡಬೇಕು, ಅದಕ್ಕೆ ಒಬ್ಬ. ಸ್ವಲ್ಪ ಹೊತ್ತು, ಇನ್ನು ಸ್ವಲ್ಪ ಹೊತ್ತು ತೈತ್ತರಿಯ ಬ್ರಾಹ್ಮಣ, ಶತಪಥ ಬ್ರಾಹ್ಮಣ, ಐತರೇಯ ಬ್ರಾಹ್ಮಣ ಮೊದಲಾದ ಬ್ರಾಹ್ಮಣ ಭಾಗಗಳನ್ನು ಪಾರಾಯಣ ಮಾಡುವುದಕ್ಕೆ ಒಬ್ಬ. ಪೂಜಾ ಕಾಲದಲ್ಲಿ ಋಗ್ವೇದ ಯಜುರ್ವೇದ, ದೇವರನ್ನು ಭುಜಂಗಿಸುವ ಕಾಲದಲ್ಲಿ ಸಾಮವೇದ ಮತ್ತು ಬ್ರಾಹ್ಮಣ ಭಾಗಗಳನ್ನು ಪಾರಾಯಣ ಮಾಡುವುದಕ್ಕೆ ಇಬ್ರು. ಹೀಗೆ ಇವರು 4 ಜನ, ಬೇರೆ ಬೇರೆ ಬರೋದಿಲ್ಲ. ಹೀಗೆ ಇಷ್ಟು ಜನರನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ರು ರಾಮಾಚಾರ್ಯರು, ಕೇಳ್ತಾ ಇದ್ದೀರಿಲ್ಲ. ಹೀಗೆ ಇವರು ಬೇರೆ ಬೇರೆ ಜನರನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನೈವೇದ್ಯ ಕಾಲದಲ್ಲಿ ಮಾತ್ರ ಮಧ್ಯದಲ್ಲಿ ಈ ವೇದವನ್ನ ನಿಲ್ಲಿಸಿ ದ್ವಾದಶ ಸ್ತೋತ್ರವನ್ನ ಪಠನ ಮಾಡುವುದಕ್ಕೆ ಒಬ್ಬ. ಅವನದು ಅದೇ ಕೆಲಸ, ದ್ವಾದಶ ಸ್ತೋತ್ರವನ್ನೇ ಪಠನ ಮಾಡ್ತಾ ಅವನ ಜೀವನ ಮಾಡಬೇಕು. ಇನ್ನು ದೇವರ ಅರ್ಚನೆ ಮಾಡುವ ಸಂದರ್ಭದೊಳಗೆ ವಿಷ್ಣು ಸಹಸ್ರನಾಮ, ರಾಮಾಷ್ಟೋತ್ತರ ಶತನಾಮ ಸ್ತೋತ್ರ, ವೇದವ್ಯಾಸ ಅಷ್ಟೋತ್ತರ ಶತನಾಮ ಸ್ತೋತ್ರಗಳನ್ನ ಪಠನ ಮಾಡುವುದಕ್ಕೆ ನಾಮಾವಲಿಯವನು ಅಂತ ಒಬ್ಬ. ಅವನ ಅಷ್ಟೇ ಮಾಡ್ಬೇಕು, ಅವನು ಬೇರೆ ದ್ವಾದಶ ಸ್ತೋತ್ರ ಬಂತಂದ್ರೆ ಬಾಯಿ ಮುಚ್ಚಬೇಕು. ಅವನು ವಿಷ್ಣು ಸಹಸ್ರನಾಮ, ರಾಮಾಷ್ಟೋತ್ತರ ಶತನಾಮ, ವೇದವ್ಯಾಸ ಅಷ್ಟೋತ್ತರ ಶತನಾಮಗಳನ್ನೇ ಪಠನ ಮಾಡಿ ದೇವರಿಗೆ ಅರ್ಚನೆಯನ್ನು ಮಾಡುವುದಕ್ಕೆ ಸೇವೆಯನ್ನು ಮಾಡತಕ್ಕಂಥವರು ನಾಮಾವಲಿಯವರು ಅಂತ ಇವತ್ತು ಮನತನವ ನಾಮಾವಲಿಯವರು ಅಂತ ಇದಾರಿಲ್ಲ, ಅವರೆಲ್ಲ ನಾಮಾವಲಿಯವರು ಅಂತ. ಹೀಗೆ ಅದಕ್ಕಾಗೇನೆ ಒಬ್ಬ ಆಯ್ತೇ. ಇನ್ನು ದೇವರ ಇವರೆಲ್ಲ ಈ ಮಂತ್ರ ಪಠನಾದಿಗಳನ್ನ ಮಾಡತಕ್ಕಂತಹ ಈ ಒಂದು ಭಾಗವಾದರೆ ದೇವರ ಪೂಜಾ ಕಾಲದಲ್ಲಿ ತಾಳಬದ್ಧವಾಗಿ ಭಾಗವತದ ಗದ್ಯಗಳನ್ನು ಹಾಡ್ಲಿಕ್ಕೆ ಒಬ್ಬವ. ಭಾಗವತ ಪುರಾಣ ಬೇರೆ, ಜಪಕಾಲದಲ್ಲಿ ಭಾಗವತ ಪುರಾಣ ಬೇರೆ, ಗದ್ಯ ಭಾಗವನ್ನ ಹಾಡಿನಂತೆ ಪೂಜಾ ಕಾಲದೊಳಗೆ ಹಾಡಿ ಭಕ್ತರಿಗೆ ಸಂತೋಷ ಪಡಿಸುವುದಕ್ಕೆ ಒಬ್ಬ ವ್ಯಕ್ತಿ. ಅವನು ಎರಡು ಕೆಲಸ ಅವನಿಗೆ, ದೇವರನ್ನ ಪೂಜೆ ಮುಗಿಯೋ ಹೊತ್ತಿಗೆ ಭಾಗವತದ ಹಾಡುಗಳನ್ನು ಹಾಡಬೇಕು, ಅದು ಒಂದು ಕೆಲಸ. ಪಾದ ಪೂಜಾ ಕಾಲದಲ್ಲಿಯೂ ಕೂಡ, ಶ್ರೀಪಾದಂಗಳವರ ಪಾದ ಪೂಜಾ ಕಾಲದಲ್ಲಿಯೂ ಕೂಡ ಬರೀ ಗದ್ದಲ ಹಾಕಿ ಒದರಿ ದಾಂದಲೆ ಹಾಕತಕ್ಕದ್ದಲ್ಲ, ಶಾಂತವಾಗಿ ಬರಬೇಕು, ಪಾದ ಪೂಜೆ ಮಾಡಬೇಕು, ಅವನು ಭಾಗವತದ ಹಾಡುಗಳನ್ನು ಹಾಡ್ತಾ ಇರಬೇಕು, ಆ ಅನುಸಂಧಾನ ಪೂರ್ವಕವಾಗಿ ಗುರುಗಳ ಪಾದ ಪ್ರಕ್ಷಾಲನೆಯನ್ನು ಮಾಡಬೇಕು ಅಂತ ಅನ್ನೋದು ಎರಡು ಕೆಲಸ. ವ್ಯಕ್ತಿ ಒಬ್ಬನೇ, ಕೆಲಸ ಮಾತ್ರ ಎರಡು ಅವನಿಗೆ. ಹೀಗೆ ಆ ಕೆಲಸಕ್ಕೆ ಒಬ್ಬನನ್ನ ನೇಮಕ ಮಾಡಿದ್ರು. ಇನ್ನ ಉಳಿದ
ಸೇವೆಯನ್ನು ಮಾಡುವುದಕ್ಕೆ ಎಡಸೇವೆ ಬಲಸೇವೆ ಅಂತ. ಪೂಜೆಗೆ ಕೂತಾಗ ಕೆಲವು ಬಲಕ್ಕೆ ಪದಾರ್ಥಗಳಿರುತ್ತದೆ, ಕೆಲವು ಪದಾರ್ಥಗಳು ಎಡಕ್ಕಿರುತ್ತದೆ. ಎಡಗಡೆ ಇರುವ ಪದಾರ್ಥವನ್ನ ಕೊಟ್ಟು ಎಡಗಡೆಯಿಂದ ಏನಾದರೂ ಕೊಡುವುದು ತೆಗೆದುಕೊಳ್ಳುವುದು ಮಾಡುವುದಕ್ಕೆ ಎಡಸೇವೆ ಒಬ್ಬ. ಬಲಗಡೆ ಇರತಕ್ಕಂತಹ ಪದಾರ್ಥಗಳ ಬೇರೆ ಬೇರೆವು, ಬಲಗಡೆ ಇರತಕ್ಕಂತಹ ಕೆಲಸಗಳನ್ನು ಮಾಡತಕ್ಕಂತಹ ವ್ಯಕ್ತಿ ಬಲಸೇವೆ ಮಾಡುವವನು ಅಂತ ಅವನು ಬೇರೆ. ಮೇಲೆ ಈಗ ಅವ್ರದ್ದು ಎಷ್ಟು ಕೆಲಸ ಅಂದ್ರೆ ಸೇವೆ ಮಾಡೋದು ಅಂದ್ರೆ ಸೇವೆ ಮಾಡಿ ಪಾತ್ರೆ ಇದ್ದಲ್ಲಿ ಒಗೆದು ಹೋಗೋದು ಅಷ್ಟೇ ಅವ್ರ ಕೆಲಸ. ಸ್ವಾಮಿಗಳಿಗೆ ಎತ್ತಿಕೊಳ್ಳೋದು ಅಷ್ಟೇ ಕೆಲಸ ಹೊರತು ಅದನ್ನು ತೊಳೆಯೋದಲ್ಲ ಒರೆಸೋದಲ್ಲ ಮತ್ತೊಂದಲ್ಲ, ಅದಕ್ಕೆ ಬೇರೆ. ಮತ್ತೆ ಅದಕ್ಕೆ ಬೇರೆ ಬೇರೆ ವಿಧವಾದಂತಹ ಸೇವೆ. ಈ ಎಲ್ಲ ಪದಾರ್ಥಗಳು ಕಳೆಯದೇ ಇದ್ದಂತೆ ರಕ್ಷಣೆ ಮಾಡತಕ್ಕಂತಹ ಕೆಲಸ ದೇವರ ಮನೆಯವನು ಅಂತ ಅವನೊಬ್ಬ ಬೇರೆ. ಆ ಬಂಗಾರ ಹಾಗೂ ಬೆಳ್ಳಿಯ ಪದಾರ್ಥಗಳು ಮಂಟಪಗಳು ಏನೇನಿದೆ ಅವುಗಳನ್ನೆಲ್ಲ ಜೋಡಿಸಿ ವ್ಯವಸ್ಥಿತವಾಗಿ ತೆಗೆದಿಟ್ಟು ಮಾರನೇ ದಿವಸ ಬಿಚ್ಚಿಕೊಡತಕ್ಕಂತಹ ವ್ಯಕ್ತಿ ಒಬ್ಬ. ಬಲಸೇವೆ ಮಾಡುವವನು ಬೇರೆ. ಇವನು ಬರೀ ಬಂಗಾರ ಬೆಳ್ಳಿ ಸಾಮಾನುಗಳನ್ನಷ್ಟೇ ಮುಟ್ಟುವವನು, ಹಿತ್ತಾಳೆ ತಾಮ್ರ ಮುಟ್ಟಿ ಎಂದೂ ಮುಟ್ಟಿ ಗೊತ್ತಿಲ್ಲ ಅವರಿಗೆ, ಅಂತ ವ್ಯಕ್ತಿ ಅವನು. ತಾಮ್ರದ ಪಾತ್ರೆಗಳು, ಹಿತ್ತಾಳೆ ಪಾತ್ರೆಗಳು, ಜಾಂಗಟಿ ತಾಳ ಅಥವಾ ಇನ್ನು ಕೆಲವು ತಾಮ್ರದ ಸಾಮಾನುಗಳನ್ನ, ಕೊಡಗಳನ್ನ, ಹಂಡೆಗಳನ್ನ ಬಿಚ್ಚಿ ಇಳಿಸಿ ಕಟ್ಟುವವನು ಬೇರೆ. ತಾಮ್ರ ಹಿತ್ತಾಳಿ ಪಾತ್ರೆಯನ್ನ ವ್ಯವಸ್ಥೆ ಮಾಡುವವನು ಈ ಬಂಗಾರ ಬೆಳ್ಳಿ ಪಾತ್ರೆಗಳನ್ನು ಮುಟ್ತಾ ಇರಲಿಲ್ಲ, ಅವುಗಳನ್ನು ಮಾಡುವನು ಇದನ್ನು ಮುಟ್ತಾ ಇರಲಿಲ್ಲ. ಇದೆಲ್ಲ ಬರೀ ಹರಟೆ ಅಲ್ಲ. ನೀವು ಆಗ್ನೇಯ ಪುರಾಣ ಪ್ರಾಯ ನನಗೆ ನೆನಪಿದ್ದ ಹಾಗೆ ಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಲಿಕಾರರು ಅವುಗಳನ್ನೆಲ್ಲ ಕೋಟ್ ಮಾಡ್ತಾರೆ. ಇದು ಪ್ರತಿಯೊಬ್ಬರ ಮನೆಯಲ್ಲಿ ಮಾಡಬೇಕಾದ ಕ್ರಮ. ಮಧ್ಯದಲ್ಲಿ ಹೇಳ್ತೇನೆ, ಊಟ ಮಾಡುವ ಪಾತ್ರೆಗಳು, ನೀರು ತುಂಬುವ ಪಾತ್ರೆಗಳು, ಬಹಿರ್ದೇಶಕ್ಕೆ ಹೋಗುವ ಪಾತ್ರೆಗಳು, ಧಾನ್ಯಾದಿಗಳನ್ನು ತುಂಬಿರತಕ್ಕಂತಹ ಪಾತ್ರೆಗಳು ಒಂದಕ್ಕೊಂದು ತಾಗಿದರೆ ಅವುಗಳನ್ನು ತಿಕ್ಕಿ ಸ್ವಚ್ಛ ಮಾಡಬೇಕು ಅಂತಿದೆ. ಅಷ್ಟು ಮಡಿ. ಇವತ್ತಿಗಾದರೂ ಶ್ರೀಮಠದಲ್ಲಿ ಅದನ್ನು ಪರಿಪಾಲನೆ ಮಾಡ್ತೇವೆ. ಅಡಿಗೆಗಾಗಿ ಬಳಸ್ತಕ್ಕಂತಹ ಪಾತ್ರೆಯನ್ನು ಮುಟ್ಟಿದರೆ ದೇವರನ್ನ ಮುಟ್ಲಿಕ್ಕೆ ಬರೋದಿಲ್ಲ, ಮೈಲಿಗೆ ಅದು ಸ್ನಾನನೆ ಮಾಡಬೇಕು. ನಾವಲ್ಲ, ನಮಗೆ ನೀರು ಹಾಕುವವರಿರಬಹುದು, ಬಲಸೇವೆ ಮಾಡುವವರಿರಬಹುದು, ಎಡಸೇವೆ ಮಾಡುವವರಿರಬಹುದು, ಯಾರೇ ಇರಬಹುದು, ಅಡಿಗೆಗೆ ಬಳಸುವ ಪಾತ್ರೆಗಳು, ಮುಸರೆ ಪಾತ್ರೆಗಳಂತೂ ಸಾಧ್ಯವೇ ಇಲ್ಲ. ಮುಸರೆ ಅಲ್ಲ, ಅಡಿಗೆ ಮಾಡಿ ಸ್ವಚ್ಛ ತಿಕ್ಕಿ ಒರೆಸಿಟ್ಟಿದ್ರು ಕೂಡ ಅದನ್ನು ಮುಟ್ಟುವುದಿಲ್ಲ. ಅದು ಒಂದ್ಸಲ ಅಡಿಗೆ ಮಾಡಿದ್ರೆ ಅದು ಮೈಲಿಗಿದ್ದ ಹಾಗೇನೆ, ಇಡೀ ಆ ಪಾತ್ರೆ ಇರೋವರೆಗೆ ಮೈಲಿಗೆನೆ. ಇವತ್ತಿಗೂ ಅದೇ ನಡ್ಕೊಂಡು ಬಂದಿದೆ ಸಂಪ್ರದಾಯ. ಹೀಗಾಗಿ ಆ ಒಂದಕ್ಕೊಂದು ಪಾತ್ರೆಗಳ ಮಿಶ್ರಣ ಮಾಡಬಾರದು ಅಂತ ಪುರಾಣದಲ್ಲಿ ವೇದವ್ಯಾಸ ದೇವರು ನಮಗೆ ತಿಳಿಸಿಕೊಡ್ತಾರೆ. ಸ್ತ್ರೀ ಧರ್ಮವನ್ನು ಹೇಳುವಾಗ ಸ್ತ್ರೀಯರ ಕರ್ತವ್ಯ ಅಂತ ಹೇಳ್ತಾರೆ. ಮಠದಲ್ಲಿ ಸ್ತ್ರೀಯರಿಲ್ಲದೆ ಇದ್ದುದರಿಂದ ಈ ವ್ಯವಸ್ಥೆಯನ್ನು ಒಬ್ಬೊಬ್ಬರಿಗೆ ಸತ್ಯಾಸೀನವರು ಒಪ್ಪಿಸ್ತಾರೆ. ಹಿತ್ತಾಳಿ ತಾಮ್ರದ ಪಾತ್ರೆಗಳ ಜವಾಬ್ದಾರಿಗೆ ಒಬ್ಬ, ಬೆಳ್ಳಿ ಬಂಗಾರದ ಪಾತ್ರೆಗಳ ಜವಾಬ್ದಾರಿಗೆ ಒಬ್ಬ. ಆಮೇಲೆ ಈ ಮುತ್ತು ರತ್ನ ವಜ್ರ ಆಭರಣ ಇವುಗಳನ್ನೆಲ್ಲ ಬಿಚ್ಚಿ ಕಟ್ಟುವ ಕೆಲಸಕ್ಕೆ ಒಬ್ಬ ವ್ಯಕ್ತಿ. ಪುಸ್ತಕಗಳನ್ನ ಕೇಳಿದಾಗ ಕೊಟ್ಟು ಅವುಗಳನ್ನ ಕಟ್ಟಿ ಇಡುವುದಕ್ಕಾಗೇನೆ ಒಬ್ಬ ವ್ಯಕ್ತಿ. ಪುಸ್ತಕಗಳ ಉಗ್ರಾಣವೇ ಒಂದು ಬೇರೆ. ಹೀಗೆ ಇಷ್ಟು ತರಹದ ವ್ಯಕ್ತಿ. ಪೂಜೆ ಮಾಡುವಾಗ ನೀವೆಲ್ಲ ನೋಡ್ತೀರಿ, ವೇದವ್ಯಾಸ ದೇವರ ಅಭಿಷೇಕ ಆದ ಮೇಲೆ, ವೇದವ್ಯಾಸ ದೇವರ ಅಭಿಷೇಕ ಆಗಿ ಒರೆಸಿಟ್ಟ ಮೇಲೆ ಪಂಚರತ್ನಗಳಿಂದ ಅಭಿಷೇಕ ಮಾಡುವ ಪದ್ಧತಿ ಇದೆ. ಆ ಪಂಚರತ್ನಗಳಿಂದ ಅಭಿಷೇಕ ಮಾಡಬೇಕಾದ್ರೆ ದೊಡ್ಡದಾದಂತಹ ಬಂಗಾರದ ತಟ್ಟೆಯೊಳಗೆ ಆ ಪಂಚರತ್ನಗಳನ್ನ ತುಂಬಿ ತಂದು ಎದುರಿಗಿಡ್ಲಿಕ್ಕಾಗೇನೆ ಒಬ್ಬ ಪಂಚರತ್ನದವನು ಅಂತ ಅವನಿಗೆ ಹೆಸರು, ಬೇರೆ ಕೆಲಸ ಇಲ್ಲ ಅವನಿಗೆ, ಪಂಚರತ್ನದವರು ಅಂತ. ಆ ಪಂಚರತ್ನದವರ ಕೆಲಸ ಏನು ಅಂದ್ರೆ, ಇವರು ಅಭಿಷೇಕ ಮಾಡಿ ಹೀಗೆ ಕೂಡಬೇಕು, ಕೂದರೆ ಎದುರಿಗೆ ತಂದು ಪಂಚರತ್ನಗಳು ಸಿದ್ಧ ಅಂತ ಅವನು ಹೇಳಬೇಕು. ಇವರು ಆ ತಟ್ಟೆಯನ್ನ ಕೆಳಗಿಟ್ಟ ಮೇಲೆ ಅದನ್ನ ತೆಗೆದುಕೊಂಡು ಪಂಚರತ್ನಗಳಿಂದ ಅಭಿಷೇಕ ಮಾಡಬೇಕು. ಅಷ್ಟೇ ಕೆಲಸ, ಅವನು ಹೋಗ್ಬಿಡ್ಬೇಕು. ಇವತ್ತು ಏನ್ ತಿಥಿ, ನಕ್ಷತ್ರ, ವಾರ ಅಂತ ಬೆಳಿಗ್ಗೆ ಎದ್ದು ತಕ್ಷಣ ಓದಿ ಹೇಳುವುದಕ್ಕಾಗಿ ಒಬ್ಬ ಜೋಯಿಸ ಪಂಚಾಂಗದವನು, ಅವನು ಅಷ್ಟೇ ಕೆಲಸ. ಬೆಳಿಗ್ಗೆ ಎದ್ದು ಜೋರಾಗಿ ಒದರಿ ಬಿಡೋದು, ಇವತ್ತಿನ ದಿವಸ ಗುರುವಾರ ನವಮಿ ತಿಥಿ, ಅಷ್ಟು ಒದರಿ ಬಿಟ್ರೆ ಮುಗಿದು. ಅದಕ್ಕಾಗೇನೆ ಒಬ್ಬ ವ್ಯಕ್ತಿ ಪಂಚಾಂಗವನ್ನು ಹೇಳುವುದಕ್ಕಾಗಿ ಒಬ್ಬ. ಎಷ್ಟಾಯ್ತು ಪರಿಹಾರ ಮಾಡ್ಲಿಕ್ಕೆ ಮತ್ತೊಬ್ಬರು ನಾವು ನೇಮಿಸಬೇಕು. ಇಷ್ಟು ಜನರನ್ನ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ಶ್ರೀಮಠದೊಳಗೆ ಮಹಾಸಂಚಾರ, ಸಂಚಾರ ನಡೀತಾ ಇರುವಾಗ ಅಲ್ಲಲ್ಲಿ ಅಬದ್ಧವಾದ ಕಾರ್ಯಗಳನ್ನು ಮಾಡತಕ್ಕಂಥವ್ರು ಇದ್ದೇ ಇರ್ತಾರೆ. ವಿವಾಹದ ಸಂಬಂಧದ ವಿಷಯದಲ್ಲಿ ಅಥವಾ ಉಪನಯನವನ್ನು ತಡ ಮಾಡಿ ಮಾಡ್ತಾರೆ, ಇನ್ನೇನೋ ಮಾಡ್ತಾರೆ, ಅಶೌಚ ಸರಿಯಾಗಿ ಗೊತ್ತಿರೋದಿಲ್ಲ, ಧರ್ಮಶಾಸ್ತ್ರ ಗೊತ್ತಿರೋದಿಲ್ಲ. ಅಂಥವರಿಗೆಲ್ಲ ಶಾಸನ ಮಾಡಿ ಅವರಿಗೆ ಪ್ರಾಯಶ್ಚಿತ್ತಗಳನ್ನು ಹೇಳಿಕೊಟ್ಟು ಇಂತಿಂತಹ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡು ನೀವು ಉದ್ಧಾರವಾಗತಕ್ಕದ್ದು,
ಪ್ರಾಯಶ್ಚಿತ್ತನೆ ಇಲ್ಲದೇ ಇದ್ದಂತಹ ಪಾಪವಾಗಿದ್ದರೆ ನೀವು ದೂರ ಇರತಕ್ಕದ್ದು ಅಂತ ಹೇಳುವುದಕ್ಕಾಗೇನೆ 12 ಜನ ಧರ್ಮಶಾಸ್ತ್ರದ ಪಂಡಿತರು. ಅದು 12 ಸೇರಿ ಒಂದು 12 ಜನ ಧರ್ಮಶಾಸ್ತ್ರದ ವಿದ್ವಾಂಸರು 12 ಜನ. ಆಮೇಲೆ ಈ 12 ಜನರಿಗೆ ಡಬಲ್ ಅಲಂಕಾರವನ್ನ ಮಾಡಿದಂತಹ ಏನ ನೈವೇದ್ಯ ಇತ್ತು ಅದನ್ನು ಇವರಿಗೆ ಕೊಡ್ತಾ ಇದ್ರು. ಈ 12 ಜನ ಇವರು ಶಾಸ್ತ್ರ ಪಂಡಿತರು ಹೌದು, ಧರ್ಮಶಾಸ್ತ್ರ ಪಂಡಿತರು ಹೌದು, ಅಲಂಕಾರ ನೈವೇದ್ಯದ ಅಡಿಗೆಯನ್ನ ಈ 12 ಜನರಿಗೆ ಕೊಡ್ತಾ ಇತ್ತು. ಇನ್ನು ಒಬ್ಬ ಅವನು ಶ್ರೀಗಳವರು ಪ್ರತಿನಿತ್ಯ ಪಾಯಸ ದಾನವನ್ನು ಮಾಡಬೇಕು ಅಂತನ್ನೋದಕ್ಕೆ ಅದನ್ನು ಇಸುಗೊಂಡು ಪಾಯಸ ತಿಂದು ಹೊಟ್ಟೆ ತುಂಬಿಕೊಳ್ಳೋದಕ್ಕೆ ಒಬ್ಬ. ಅವನು ಪಂಡಿತ, ದಡ್ಡ ಅಲ್ಲ ಅವನು, ಪಂಡಿತ. ಇದು ಒಳ್ಳೆ ಕೆಲಸ. ಆಮೇಲೆ ಇನ್ನಿಬ್ಬರು ಸ್ವಭೋಜ್ಯವನ್ನು ಸ್ವೀಕಾರ ಮಾಡುವುದಕ್ಕಾಗಿ ಇಬ್ಬರು, ಒಟ್ಟು 24 ಜನ. 16 ಜನ, 24 ಅಲ್ಲ 16. 12 ಜನ ಧರ್ಮಶಾಸ್ತ್ರ ವಿದ್ವಾಂಸರು, ಅವರು ಪ್ರಾಯಶ್ಚಿತ್ತಾದಿಗಳನ್ನು ಹೇಳಿ ಸರಿಯಾಗಿ ಧರ್ಮಶಾಸ್ತ್ರವನ್ನು ತಿಳಿಸಿಕೊಡುವವರು. ಸ್ವಚ್ಛ ಕ್ಷೌರ ಮಾಡಿಸ್ಕೊಳ್ರಿ, ಸ್ವಚ್ಛ ಶಿಖಾ ಬಿಡ್ರಿ, ಇವುಗಳನ್ನೆಲ್ಲ ಹೇಳ್ತಿದ್ರು. ಆಯ್ತು.